ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರ ವಾರ್ಷಿಕ ಪರೀಕ್ಷೆ ತಯಾರಿ ಭಾಗ ಹತ್ತಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನೀಲಿ ನಕ್ಷೆ ಪ್ರಕಾರ ಎರಡು ಅಂಕಗಳ ತಯಾರಿ ಎರಡು ಅಂಕಗಳ ತಯಾರಿ ಅಂದರೆ ಇಲ್ಲಿ ಇಪ್ಪತ್ತು ಅಂಕಗಳ ತಯಾರಿ ನೀಲಿ ನಕ್ಷೆ ಪ್ರಕಾರನೇ ಈಗ ನಡೆದಿರುವಂತಹ ಪರೀಕ್ಷೆಗಳು ಬಹುತೇಕ ಪರೀಕ್ಷೆಗಳಲ್ಲಿ ನೀಲಿ ನಕ್ಷೆಯ ಪ್ರಕಾರವೇ ಪ್ರಶ್ನೆಗಳು ಬಂದಿರೋದ್ರಿಂದ ಇತಿಹಾಸ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ನಿಲಕ್ಷೆಯ ಪ್ರಕಾರವೇ ಬರುತ್ತೆ ಅನ್ನುವ ಭರವಸೆಯೊಂದಿಗೆ ನಾವು ನಿಲಕ್ಷೆಯ ಪ್ರಕಾರ ಸಿದ್ಧ ಆಗೋಣ ಹಾಗೂ ಬಹುತೇಕ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಸಮರ್ಥರಾಗೋಣ ಹಾಗಾದರೆ ನಿಲಕ್ಷೆಯ ಪ್ರಕಾರ ಯಾವ ಪಾಠಗಳಿಗೆ ಮಹತ್ವ ಕೊಡಲಾಗಿದೆ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿಯಿಂದ ಪ್ರಾಚೀನ ಭಾರತದ ಇತಿಹಾಸದಿಂದ ಸ್ಟೋನ್ ಆ್ಯಂಡ್ ಮೆಟಲ್ ಏಜ್ ಶಿಲಾಯುಗ ಮತ್ತು ಲೋಹಯುಗ ಆ ಪಾಠದಿಂದ ಒಂದು ಪ್ರಶ್ನೆ ವೈದಿಕ್ ಕಲ್ಚರ್ ಅಥವಾ ವೇದಗಳ ಕಾಲದ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಆ ಪಾಠದಿಂದ ಒಂದು ಪ್ರಶ್ನೆ ರೈಸ್ ಆಫ್ ನ್ಯೂ ರಿಲಿಜನ್ ಹೊಸ ಮತಗಳ ಏಳಿಗೆ ಆ ಪಾಠದಿಂದ ಒಂದು ಪ್ರಶ್ನೆ ಚೋಳಾಸ್ ಪಾಠದಿಂದ ಒಂದು ಪ್ರಶ್ನೆ ವರ್ಧನಾಸ್ ಆ್ಯಂಡ್ ಅರ್ಲಿ ಚಾಲುಕ್ಯಾಸಿಂದ ಎರಡು ಅಂಕದ ಎರಡು ಪ್ರಶ್ನೆಗಳು ಹಾಗೂ ರಾಷ್ಟ್ರಕೂಟರಿಂದ ಒಂದು ಪ್ರಶ್ನೆ ಅಲ್ಲಿಗೆ ಸುಮಾರು ಏಳು ಪ್ರಶ್ನೆಗಳು ಪ್ರಾಚೀನ ಭಾರತದಿಂದಲೇ ಬರುತ್ತೆ ಹಾಗೆ ಪ್ರಾಚೀನ ಭಾರತದ ಈ ಪಾಠಗಳಲ್ಲಿ ಬರುವ ಪ್ರಶ್ನೆಗಳ ಕಡೆಗೆ ನಾವು ತುಂಬ ಗಮನವನ್ನು ಕೊಡಲೇಬೇಕು ಹಾಗಾದರೆ ಆ ಪಾಠಗಳ ಪ್ರಮುಖ ಪ್ರಶ್ನೆಗಳು ಏನೇನು ಸಂಕ್ಷಿಪ್ತವಾಗಿ ಅವುಗಳ ಉತ್ತರ ಏನೇನು ಕಲ್ತ್ಕೊಂಬಿಡೋಣ ಸಲ ಪುನರಾವರ್ತನೆ ಆಗೇಬಿಡತ್ತೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆ ಅಥವಾ ಓಲ್ಡ್ ಲಿಥಿಕ್ ಅಂದರೆ ಶಿಲೆ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಓಲ್ಡ್ ಸ್ಟೋನೇಜ್ ಎಂಬ ಅರ್ಥ ಬರುತ್ತೆ ಹಳೆಯ ಶಿಲಾಯುಗದ ಎರಡು ತಾಣಗಳನ್ನು ತಿಳಿಸಿ ಹಳೆಯ ಶಿಲಾಯುಗದಲ್ಲಿ ಬಹುತೇಕ ತಾಣಗಳಿದ್ದಾವೆ ಆದರೆ ನಾವು ಎರಡು ತಾಣಗಳನ್ನು ಜಾಣತನದಿಂದ ಆಯ್ಕೆ ಮಾಡ್ಕೋಬೇಕು ಯಾಕೆ ಜಾಣತನ ಹಳೆ ಶಿಲಾಯುಗದ ಈ ಎರಡು ನೆಲೆಗಳು ಹೊಸ ಶಿಲಾಯುಗದಲ್ಲೂ ಬರುತ್ತೆ ಅಲ್ಲಿಗೆ ಹಳೇ ಹೊಸ ಎರಡು ಶಿಲಾಯುಗಕ್ಕೆ ಆಗತ್ತೆ ಯಾವ್ಯಾವುದು ಅಂತಹ ತಾಣಗಳು ಕರ್ನೂಲ್ ಮತ್ತು ತಿರುನೆಲ್ವೇಲಿ ಇವು ಹಳೆ ಶಿಲಾಯುಗಕ್ಕೂ ಹೊಸ ಶಿಲಾಯುಗಕ್ಕೂ ಆಗುವಂತಹ ಎರಡು ತಾಣಗಳು ಮಧ್ಯಶಿಲಾಯುಗದ ಎರಡು ತಾಣಗಳು ಕರ್ನಾಟಕದ ಎರಡು ತಾಣಗಳನ್ನು ಇಟ್ಕೊಂಡ್ಬಿಡೋಣ ನೆನಪಿಟ್ಕೊಳ್ಳೋದಕ್ಕೆ ಸುಲಭ ಸಂಗನಕಲ್ಲು ಮತ್ತು ಬ್ರಹ್ಮಗಿರಿ ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋಲಿಥಿಕ್ ನಿಯೋ ಎಂದರೆ ನ್ಯೂ ಲಿಥಿಕ್ ಎಂದರೆ ಸ್ಟೋನ್ ಹಾಗೆ ನಿಯೋಲಿಥಿಕ್ ಅಂತಂದರೆ ಹೊಸ ಶಿಲಾಯುಗ ಅಂತ ಅರ್ಥ ಹೊಸ ಶಿಲಾಯುಗದ ಎರಡು ತಾಣಗಳು ಆಗ್ಲೇ ನೋಡಿಬಿಟ್ಟಿದ್ದೀವಿ ಕರ್ನೂಲ್ ಮತ್ತು ತಿರುನೆಲ್ವೇಲಿ ಅಲ್ಲಿಗೆ ಒಂದು ಪಾಠವನ್ನು ಕಂಪ್ಲೀಟ್ ಮಾಡಿದ್ದೀವಿ ಒಂದು ಪ್ರಶ್ನೆಯನ್ನ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಎದುರಿಸೋದಕ್ಕೆ ಸಿದ್ಧ ಆಗ್ಬಿಟ್ವಿ ನೆಕ್ಸ್ಟ್ ಪಾಠ ಯಾವುದು ವೇದಗಳ ಕಾಲದ ಸಂಸ್ಕೃತಿ ಆರು ಪ್ರಶ್ನೆ ಇದೆ ಬಹಳ ಸುಲಭವಾದ ಆರು ಪ್ರಶ್ನೆಗಳು ಯಾವುದಾದರೂ ಎರಡು ವೇದ ಋಗ್ವೇದ ಯಜುರ್ವೇದ ಸಮವೇದ ಅಥರ್ವಣ ವೇದ ಯಾವುದೇ ಎರಡನ್ನ ಬರಿ ವೇದಗಳ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡ್ತಾ ಇದ್ದ ರಾಜಕೀಯ ಸಂಸ್ಥೆಗಳು ಸಭಾ ಮತ್ತು ಸಮಿತಿ ಎರಡು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವುದೇ ಎರಡನ್ನ ಬರೀಬಹುದು ಆರ್ಯರ ಎರಡು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇದರಲ್ಲಿ ಯಾವುದೇ ಎರಡು ವೈದಿಕ ಜನರ ಎರಡು ಮನರಂಜನೆಗಳು ಜೂಜಾಡ್ತಾ ಇದ್ದರು ಕುದುರೆ ಓಡಿಸ್ತಾ ಇದ್ದರು ರಥ ಓಡಿಸ್ತಾ ಇದ್ದರು ನೃತ್ಯ ಮಾಡ್ತಿದ್ರು ಸಂಗೀತ ಇತ್ತು ಯಾವುದೇ ಎರಡನ್ನು ಬರೆದರಾಯ್ತು ವೇದಗಳ ಕಾಲದ ಇಬ್ಬರು ಮಹಿಳಾ ವಿದ್ವಾಂಸರು ಗಾರ್ಗಿ ಘೋಷ ಅಪಾಲ ಮೈತ್ರೇಯಿ ಶಾಶ್ವತಿ ವಿಶ್ವವರ ಲೋಪಮುದ್ರ ಯಾವುದೇ ಎರಡು ಹೆಸರುಗಳನ್ನು ಬರೆದ್ರಾಯಿತು ಅಲ್ಲಿಗೆ ಎರಡನೆಯ ಪಾಠದ ಪ್ರಶ್ನೆಗಳನ್ನು ನಾವು ಕಲ್ತ್ಕೊಂಡ್ಬಿಟ್ಟಿದ್ವಿ ಮೂರನೇ ಪಾಠ ಯಾವುದು ಮೂರನೇ ಪಾಠ ಹೊಸ ಮತಗಳ ಉದಯ ವರ್ಧಮಾನನ ತಂದೆ ಯಾರು ಯಾರು ವರ್ಧಮಾನನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲಾ ದೇವಿ ತ್ರಿರತ್ನಗಳು ಯಾವ್ಯಾವುದು ತುಂಬ ಪ್ರಮುಖವಾದ ಪ್ರಶ್ನೆ ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಎರಡು ಬರೆದರಾಯಿತು ಜೈನ ಸಭೆಗಳಲ್ಲಿ ಜರುಗಿದವು ಪಾಟಲಿಪುತ್ರ ಮತ್ತು ವಲ್ಲಭಿ ಜೈನ ಧರ್ಮದ ಎರಡು ಪಂಗಡಗಳು ತುಂಬ ಪ್ರಮುಖವಾದ ಪ್ರಶ್ನೆ ಶ್ವೇತಾಂಬರ ಮತ್ತು ದಿಗಂಬರ ಬುದ್ಧನ ತಂದೆ ತಾಯಿ ಯಾರು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳು ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನ ಬಿಡಬೇಕು ಆಸೆ ಬಿಡೋದಕ್ಕೆ ಅಷ್ಟಾಂಗ ಮಾರ್ಗ ಇದೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದಂತಹ ಇಬ್ಬರು ಅರಸರು ಅಶೋಕ ರಾಜಾಶ್ರಯ ನೀಡಿದ್ದಾನೆ ಕಾನಿಷ್ಕ ನೀಡಿದ್ದಾನೆ ಹರ್ಷವರ್ಧನ ಕೂಡ ನೀಡಿದ್ದಾನೆ ಯಾರಾದರೂ ಇಬ್ಬರ ಹೆಸರನ್ನು ಬರೆದ್ರೆ ಆಯ್ತು ತ್ರಿಪಿಟಕಗಳಲ್ಲಿ ಎರಡನ್ನು ತಿಳಿಸಿ ಪಿಟಕ ವಿನಯ ಪಿಟಕ ಅಭಿದಮ್ಮ ಪಿಟಕ ಯಾವುದೇ ಎರಡು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಹೀನಾಯಾನ ಮತ್ತು ಮಹಾಯಾನ ಕನ್ಫ್ಯೂಸ್ ಮಾಡ್ಕೋಬೇಡಿ ಜೈನ ಧರ್ಮ ಅಂದ್ಕೊಳ್ಳೆ ಶ್ವೇತಾಂಬರ ಮತ್ತು ದಿಗಂಬರ ಬೌದ್ಧ ಧರ್ಮ ಅಂದ್ಕೊಳ್ಳೆ ಹೀನಾಯಾನ ಮತ್ತು ಮಹಾಯಾನ ಮುಂದಿನ ಒಂದು ಪಾಠ ಚೋಳರು ಸಂಗಮ ಯುಗದ ಎರಡು ಪ್ರಸಿದ್ಧ ಕೃತಿಗಳು ಮೂರು ಕೃತಿಗಳಿದ್ದಾವೆ ತಿರುಕ್ಕುರುಳ್ ಶಿಲಪ್ಪದಿಗಾರಂ ಮಣಿಮೇಘಲೈ ಯಾವುದಾದರೂ ಎರಡು ತಕ್ಕೋಳಂ ಕದನ ಯಾವಾಗ ನಡೀತು ಸಾಮಾನ್ಯ ಶಕ ಒಂಬೈನೂರ ನಲವತ್ತೊಂಬತ್ತಲ್ಲಿ ನಡೀತು ಯಾರ್ಯಾರ ನಡುವೆ ನಡೀತು ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೀತು ಒಂದನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳ ಅಂತ ಹೆಸರುವಾಸಿ ಕೇದಾರಗೊಂಡ ಪಂಡಿತ ಚೋಳ ಅಂತ ಹೆಸರುವಾಸಿ ಇಲ್ಲಿಗೆ ಚೋಳರು ಪಾಡದ ಪ್ರಶ್ನೋತ್ತರಗಳು ಮುಗ್ದೇ ಹೋಯಿತು ಮುಂದುವರೆದು ಈ ಪಾಠದಲ್ಲಿ ಎರಡೆರಡು ಪ್ರಶ್ನೆ ಬರುತ್ತೆ ಹಾಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಹರ್ಷವರ್ಧನ ತಂದೆ ತಾಯಿ ಯಾರು ತಂದೆಯ ಹೆಸರು ಪ್ರಭಾಕರವರ್ಧನ ತಾಯಿಯ ಹೆಸರು ಯಶೋಮತಿ ಹರ್ಷವರ್ಧನ ಎರಡು ಕೃತಿಗಳು ರತ್ನಾವಳಿ ನಾಗಾನಂದ ಪ್ರಿಯದರ್ಶಿಕ ಯಾವುದಾದರೂ ಎರಡು ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ತುಂಬ ಪ್ರಮುಖ ಪ್ರಶ್ನೆ ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದವರು ಚಾವುಂಡರಾಯ ಎಲ್ಲಿ ಶ್ರವಣಬೆಳಗೊಳದಲ್ಲಿ ಮುಂದುವರೆದು ಇಮ್ಮಡಿ ಪುಲಿಕೇಶಿಯ ಎರಡು ಬಿರುದುಗಳು ದಕ್ಷಿಣ ಪರಮೇಶ್ವರ ಸತ್ಯಾಶ್ರಯ ಹೀಗೆ ಅನೇಕ ಬಿರುದುಗಳನ್ನು ಹೊಂದಿದ್ದ ಇಮ್ಮಡಿ ಪುಲಿಕೇಶಿ ಐಹೊಳೆಯ ಎರಡು ದೇವಾಲಯಗಳು ಲಾಡ್ಖಾನ್ ದೇವಾಲಯ ಇದೆ ದುರ್ಗದ ದೇವಾಲಯ ಇದೆ ಹುಚ್ಚಮಲ್ಲಿ ಗುಡಿ ಇದೆ ಮೇಗುತಿ ದೇವಾಲಯ ಇದೆ ಐಹೊಳೆಯಲ್ಲಿ ಯಾವುದೇ ಎರಡು ಪಟ್ಟದ ಕಲ್ಲಿನ ಎರಡು ದೇವಾಲಯಗಳು ವಿರೂಪಾಕ್ಷ ದೇವಾಲಯ ಇದೆ ಮಲ್ಲಿಕಾರ್ಜುನ ದೇವಾಲಯ ಇದೆ ಪಾಪನಾಥ ದೇವಾಲಯ ಇದೆ ಜಂಬುಲಿಂಗೇಶ್ವರ ದೇವಾಲಯ ಇದೆ ಕಾಶಿ ವಿಶ್ವನಾಥ ದೇವಾಲಯ ಇದೆ ಯಾವುದಾದರೂ ಎರಡು ಪಲ್ಲವರ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ಬಹಳ ಪ್ರಮುಖವಾದ ಪ್ರಶ್ನೆ ಕಂಚಿ ಮತ್ತು ಮಹಾಬಲಿಪುರಂ ಇದು ಪಲ್ಲವರ ಎರಡು ಪ್ರಮುಖ ಕೇಂದ್ರಗಳು ವಾಸ್ತುಶಿಲ್ಪ ಕೇಂದ್ರಗಳು ಈ ಏಳರಲ್ಲಿ ಎರಡು ಬರೋ ಸಾಧ್ಯತೆ ಇದೆ ನೀಲಿ ನೀಲಿನಕ್ಷೆಯ ಪ್ರಕಾರ ಹಾಗೆ ತುಂಬ ಗಮನ ಇಟ್ಟು ಎಲ್ಲ ಏಳನ್ನು ಚೆನ್ನಾಗಿ ಕಲಿತಿಟ್ಕೊಂಡ್ಬಿಡಬೇಕು ಮುಂದುವರೆದು ರಾಷ್ಟ್ರಕೂಟರು ಪಾಠಕ್ಕೆ ಸಂಬಂಧಪಟ್ಟಂತೆ ಕೈಲಾಸನಾಥ ದೇವಾಲಯ ವಿಶ್ವವಿಖ್ಯಾತವಾದ ಟೆಂಪಲ್ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಒಂದನೆಯ ಕೃಷ್ಣ ಎಲ್ಲಿ ನಿರ್ಮಿಸಿದ ಅಂತಂದರೆ ಎಲ್ಲೋರಾದಲ್ಲಿ ಧ್ರುವನ ಎರಡು ಬಿರುದುಗಳು ಯಾವ್ಯಾವುದು ಧ್ರುವನಿಗೆ ಧಾರಾವರ್ಷ ಶ್ರೀವಲ್ಲಭ ಅಂತ ಕರೀತಾ ಇದ್ದರು ಶ್ರೀವಲ್ಲಭ ಬಿರುದು ಧ್ರುವ ಮೂರನೇ ಗೋವಿಂದ ಅಮೋಘ ವರ್ಷ ಮೂವರಿಗೂ ಆಗತ್ತೆ ಮೂರನೇ ಗೋವಿಂದ ಶ್ರೀವಲ್ಲಭ ಒಂದು ಜಗತ್ತುಂಗ ಅಂತ ಕರಿತಾ ಇದ್ದರು ಅಮೋಘ ವರ್ಷನಿಗೂ ಶ್ರೀವಲ್ಲಭ ಅಂತ ಕರೀತಾರೆ ನೃಪತುಂಗ ಅಂತ ಕರೀತಾರೆ ವೀರನಾರಾಯಣ ಅಂತ ಕರೀತಾರೆ ರಟ್ಟಮಾರ್ತಾಂಡ ಅಂತ ಕರೀತಾರೆ ಪೊರ್ನ ಎರಡು ಕೃತಿಗಳಿಗೆ ಬಂದರೆ ಶಾಂತಿಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಪಂಪ ಆದಿಕವಿ ಪಂಪ ಭಾರತವನ್ನು ಬರಿತಾನೆ ಹಾಗೂ ಆದಿಪುರಾಣವನ್ನು ಬರಿತಾನೆ ಹೀಗೆ ಆರು ಪ್ರಮುಖ ಪ್ರಶ್ನೆಗಳು ರಾಷ್ಟ್ರಕೂಟರು ಪಾಠದಿಂದ ಅಲ್ಲಿಗೆ ನಾವು ಪ್ರಾಚೀನ ಭಾರತದ ಎಲ್ಲ ನೀಲಿ ನಕ್ಷೆಯ ಪ್ರಕಾರ ಪ್ರಶ್ನೆಗಳು ಬರುವಂತಹ ಪಾಠಗಳು ಅಲ್ಲಿನ ಪ್ರಶ್ನೆಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ನಾವೀಗ ಮಧ್ಯಯುಗಕ್ಕೆ ಇದ್ದೀವಿ ಮಧ್ಯಯುಗದಲ್ಲಿ ಯಾವ್ಯಾವ ಪಾಠ ದೆಹಲಿ ಸುಲ್ತಾನರು ಅಲ್ಲಿಂದ ಒಂದು ವಿಜಯನಗರ ಸಾಮ್ರಾಜ್ಯ ಅಲ್ಲಿಂದ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಮಧ್ಯಯುಗ ಅಲ್ಲಿಂದ ಎರಡು ಪ್ರಶ್ನೆ ಒಟ್ಟಿಗೆ ನಾಲ್ಕು ಪ್ರಶ್ನೆಗಳು ಮಧ್ಯಯುಗದಿಂದ ಯಾವೆಲ್ಲ ಪ್ರಶ್ನೆಗಳಿದಾವಪ್ಪ ಎರಡನೇ ತರ ಇನ್ ಕದನ ಯಾವಾಗ ನಡೀತು ಸಾವಿರದ ಒಂದೂರ ತೊಂಬತ್ತೆರಡರಲ್ಲಿ ನಡೀತು ಯಾರ್ಯಾರ ನಡುವೆ ನಡೀತು ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿ ಮೊಹಮ್ಮದ್ ನಡುವೆ ನಡೀತು ದೆಹಲಿಯನ್ನಾಡಿದ ಎರಡು ಸುಲ್ತಾನ ಸಂತತೆಗಳು ಎರಡೇನು ಐದು ಹೇಳ್ತೀವಿ ಗುಲಾಮಿ ಖಿಲ್ಜಿ ತೊಗಲಕ್ ಸೈಯದ್ ಲೋಧಿ ಅಲ್ವಾ ಯಾವುದಾದರೂ ಎರಡನ್ನ ಹೇಳಿದ್ರಾಯ್ತು ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಎರಡು ಪ್ರಮುಖ ಸ್ಮಾರಕಗಳು ಅಲೆ ದರ್ವಾಜ ಕಟ್ಟಿಸ್ತಾನೆ ಹಜಾರ್ ಸಿತಮ್ಮನ ಕಟ್ಟಿಸ್ತಾನೆ ಸಿರಿಯ ಕೋಟೆಯನ್ನು ಕಟ್ಟಿಸ್ತಾನೆ ಯಾವುದಾದ್ರೂ ಎರಡು ಅಲಾವುದ್ದೀನ್ ಖಿಲಿ ತನ್ನ ಸಿಕಂದರ್ ಎಂದು ಏಕೆ ಕರೆದುಕೊಂಡ ಸಿಕಂದರ್ ಅಂದರೆ ಯಾರು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನಿಗೆ ಏನು ಕನಸಿತ್ತು ಪ್ರಪಂಚನೇ ಗೆಲ್ಲಬೇಕು ಅಂತ ಅದೇ ಕನಸು ಅಲಾವುದ್ದೀನ್ ಖಿಲ್ಜಿಗೂ ಇತ್ತು ಹಾಗಾಗಿ ಅಲಾವುದ್ದೀನ್ ಖಿಲ್ಜಿ ತನ್ನನ್ನು ಸಿಕಂದರ್ ಅಂತ ಕರ್ಕೋತಾನೆ ಅಲ್ಲಾವುದ್ದೀನ್ ಖಿಲ್ಜಾ ಇಬ್ಬರು ಸೇನಾಪತಿಗಳು ಉಲುಕ್ ಖಾನ್ ನಸ್ರತ್ ಖಾನ್ ಮಲ್ಲಿಕಾಫರ್ ಯಾವುದಾದ್ರು ಇಬ್ಬರ ಹೆಸರು ಮೊಹಮ್ಮದ್ ಬಿನ್ ತೊಗ್ಲಕ್ ರಾಜಧಾನಿಯನ್ನು ಬದಲಾಯಿಸ್ತಾನೆ ದೆಹಲಿಯಿಂದ ದೇವಗಿರಿಗೆ ಯಾಕೆ ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸಿಕೊಳ್ಬೇಕು ಇದು ಮೊದಲನೆಯ ಬಲವಾದ ಕಾರಣ ಎರಡನೇದು ರಾಜಧಾನಿ ಸಾಮ್ರಾಜ್ಯದ ಕೇಂದ್ರ ಸ್ಥಳದಲ್ಲಿರಬೇಕು ಅಂತ ದೆಹಲಿ ಒಂದು ಸಾಮ್ರಾಜ್ಯದ ಒಂದು ಅಂಚಿನಲ್ಲಿದ್ದರೆ ದೇವಗಿರಿ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ಇತ್ತು ಮುಂದುವರೆದು ತೊಗಲಕ್ಕನ ಇಬ್ಬರು ಇತಿಹಾಸಕಾರರು ಬರಾನಿ ಮತ್ತು ಬತೂತಾ ಬಹಳ ಪ್ರಮುಖವಾದಂಥ ಒಂದು ಪ್ರಶ್ನೆ ಬರಾನಿ ಮತ್ತು ಬತೂತಾ ತೊಗಲಕ್ಕಾಲದ ಇಬ್ಬರು ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ತಾರೀಖಿ ಫಿರೋಜ್ ಶಾಹಿಯನ್ನು ಬರೆಯಲು ಆರಂಭಿಸಿದವರು ಯಾರು ಬರಾನಿ ಬರಲಿಕ್ಕೆ ಆರಂಭಿಸ್ತಾನೆ ಆದರೆ ಮುಗಿಸಿದವನು ಶಾಮ್ಸಿ ಸಿರಾಜ್ ಅಫೀಫ್ ಫನನು ಅಮೀರ್ ಖುಸುರುವಿನ ಎರಡು ಗ್ರಂಥಗಳು ಕಜ್ಜಾನ್ ಉಲ್ ಮತ್ತು ತಾರೀಖ್ ಇ ಆಲೈ ಅಂತ ಹೀಗೆ ಒಂಬತ್ತು ಪ್ರಮುಖ ಪ್ರಶ್ನೆಗಳು ದೆಹಲಿ ಸುಲ್ತಾನರಿಂದ ಮುಂದುವರೆದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರ್ಯಾರು ಹರಿಹರ ಮತ್ತು ಬುಕ್ಕರಾಯ ಕೃಷ್ಣದೇವರಾಯನ ಎರಡು ಕೃತಿಗಳು ಆಮುಕ್ತ ಮಾಲ್ಯದ ಜಾಂಬವತಿ ಕಲ್ಯಾಣ ಉಷಾ ಪರಿಣಯ ಯಾವುದೇ ಎರಡು ಕೃತಿಗಳು ಕೃಷ್ಣದೇವರಾಯನ ಎರಡು ಬಿರುದುಗಳು ಕರ್ನಾಟಕ ರಾಜ್ಯ ರಮಾರಮಣ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕವಿ ಪುಂಗವ ಕರ್ನಾಟಕ ಭೋಜ ಹೀಗೆ ಹಲವಾರು ಬಿರುದುಗಳನ್ನು ಹೊಂದಿದ್ದವನು ಕೃಷ್ಣದೇವರಾಯ ಮನು ಚರಿತಮು ಬರೆದವರು ಯಾರು ಅಲ್ಲಾಸಾನಿ ಪೆದ್ದಣ್ಣ ಅವನ ಬಿರುದೇನು ಆಂಧ್ರ ಕವಿತಾ ಪಿತಾಮಹ ಅನ್ನುವ ಬಿರುದು ಅವನಿಗಿತ್ತು ಚಿಕ್ಕ ದೇವರಾಜ ಒಡೆಯರ ಎರಡು ಬಿರುದುಗಳು ಯಾವ್ಯಾವುದು ಕರ್ನಾಟಕ ಚಕ್ರವರ್ತಿ ನವಕೋಟಿ ನಾರಾಯಣ ಇದು ಬಹಳ ಪ್ರಮುಖವಾದಂತಹ ಎರಡು ಬಿರುದುಗಳು ಚಿಕ್ಕ ದೇವರಾಜ ಒಡೆಯರಿಗಿರುವಂಥದ್ದು ಕರ್ನಾಟಕದ ಅಥವಾ ಕನ್ನಡದ ಪ್ರಥಮ ನಾಟಕ ಯಾವುದು ಅದರ ಕರ್ತೃ ಯಾರು ಅನ್ನೋ ಪ್ರಶ್ನೆ ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ ಬರೆದವರು ಸಿಂಗಾರಾರ್ಯ ಹದಿಬದೆಯ ಧರ್ಮ ಎಂಬ ಕೃತಿಯನ್ನು ಬರೆದವರು ಸಂಚಿ ಹೊನ್ನಮ್ಮ ಪ್ರೋತ್ಸಾಹಿಸಿದವರು ಚಿಕ್ಕದೇವರಾಜ ಒಡೆಯರ್ ತುಂಬ ಪ್ರಮುಖವಾದ ಪ್ರಶ್ನೆ ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ ಸಿಂಗಾರಾರ್ಯ ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ ಪ್ರೋತ್ಸಾಹಿಸಿದ ರಾಜ ಚಿಕ್ಕದೇವರಾಜ ಒಡೆಯರ್ ಶಿವಪ್ಪ ನಾಯಕ ಯಾರು ಕೆಳದಿ ಇಕ್ಕೇರಿಗಳ ಪ್ರಸಿದ್ಧ ನಾಯಕ ಶಿಸ್ತು ಎಂಬ ಕಂದಾಯಕ್ಕೆ ಹೆಸರಾಗಿದ್ದಾನೆ ಇವಿಷ್ಟು ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೋತ್ತರಗಳು ಎರಡು ಮಾರ್ಕ್ಸ್ ಸಂಬಂಧಪಟ್ಟ ಹಾಗೆ ಮುಂದುವರೆದು ನಾವು ಮುಂದಿನ ಪಾಠಕ್ಕೆ ಹೋಗ್ತಿದ್ದೀವಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮಧ್ಯಯುಗ ಎರಡು ಅಂಕದ ಎರಡು ಪ್ರಶ್ನೆಗಳು ಬರುತ್ತೆ ಶಂಕರಾಚಾರ್ಯರ ತಂದೆ ಶಿವಗುರು ತಾಯಿ ಆರ್ಯಾಂಬ ಯಾಕೆ ಶಂಕರಾಚಾರ್ಯರ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ ಅವರು ಶಿವ ಶಕ್ತಿ ಕುಮಾರ ಗಣೇಶ ವಿಷ್ಣು ಸೂರ್ಯ ಹೀಗೆ ಆರು ದೇವರ ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ ಬೇರೆ ಬೇರೆ ಪಂಥಗಳನ್ನು ಒಂದುಗೂಡಿಸ್ತಾರೆ ಹಾಗಾಗಿ ಇವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ ಶಂಕರಾಚಾರ್ಯರು ಸ್ಥಾಪಿಸಿದ ಎರಡು ಪ್ರಮುಖ ಮಠಗಳು ಉತ್ತರದಲ್ಲಿ ಜ್ಯೋತಿರ್ಮಠ ದಕ್ಷಿಣದಲ್ಲಿ ಶಾರದಾ ಮಠ ಪೂರ್ವದಲ್ಲಿ ಗೋವರ್ಧನ ಮಠ ಪಶ್ಚಿಮದಲ್ಲಿ ಕಾಳಿಕಾ ಮಠ ಯಾವುದಾದರೂ ಎರಡನ್ನು ನಾವು ಹೆಸರಿಸಿದರೆ ಸಾಕು ಶಂಕರಾಚಾರ್ಯರ ಎರಡು ಕೃತಿಗಳನ್ನು ಬರೆಯಿರಿ ಅಂತ ಇದೆ ಶಂಕರಾಚಾರ್ಯರು ಆನಂದಲಹರಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಭಜಗೋವಿಂದಂ ಹೀಗೆ ಅನೇಕ ಕೃತಿಗಳನ್ನು ಬರೀತಾರೆ ರಾಮಾನುಜಾಚಾರ್ಯರು ಯಾವ ವರ್ಷದಲ್ಲಿ ಜನಿಸಿದರು ಸಾವಿರದ ಹದಿನೇಳು ಸಾಮಾನ್ಯ ಶಕ ಶ್ರೀ ಪೆರಂಬದೂರು ಅನ್ನುವಲ್ಲಿ ಜನಿಸ್ತಾರೆ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರ ತಂದೆ ತಾಯಿ ಯಾರು ತಂದೆ ಕೇಶವ ಸೋಮಯಾಜಿ ಮತ್ತು ತಾಯಿ ಕಾಂತಿಮತಿ ರಾಮಾನುಜಾಚಾರ್ಯ ಆಚಾರ್ಯರ ಎರಡು ಕೃತಿಗಳು ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಹೀಗೆ ಅನೇಕ ಕೃತಿಗಳನ್ನು ಬರೀತಾರೆ ರಾಮಾನುಜರು ಈ ಪಾಠದ ಮುಂದುವರೆದ ಪ್ರಶ್ನೆಗಳು ಮಧ್ವಾಚಾರ್ಯರು ಯಾವ ವರ್ಷ ಎಲ್ಲಿ ಜನಿಸಿದರು ಅಂತ ಮಧ್ವಾಚಾರ್ಯರು ಸಾವಿರದ ಎರಡುನೂರ ಮೂವತ್ತೆಂಟರಲ್ಲಿ ಉಡುಪಿಯ ಸಮೀಪದ ಪಾಜಕ ಎಂಬಲ್ಲಿ ಜನಿಸ್ತಾರೆ ಮಧ್ವಾಚಾರ್ಯರ ತಂದೆ ಮಧ್ಯಗೇಹ ನಾರಾಯಣ ಭಟ್ಟ ತಾಯಿ ವೇದಾವತಿ ಮಧ್ವಾಚಾರ್ಯರು ಸ್ಥಾಪಿಸಿದ ಎರಡು ಮಠಗಳು ಸೋದೆ ಶಿರೂರು ಕಾಣಿಯೂರು ಆದಮಾರು ಪಾಲಿಮಾರು ಪೇಜಾವರ ಪುತ್ತಿಗೆ ಹೀಗೆ ಅನೇಕ ಮಠಗಳನ್ನು ಸ್ಥಾಪಿಸ್ತಾರೆ ಅದರಲ್ಲಿ ಎರಡು ಮಠಗಳನ್ನು ಹೆಸರಿಸಿದರೆ ಆಯಿತು ಮಧ್ವಾಚಾರ್ಯರ ಎರಡು ಕೃತಿಗಳು ಅವರು ಗೀತಾಭಾಷ್ಯ ಅನುಭಾಷ್ಯ ದ್ವಾದಶ ಸ್ತೋತ್ರ ಹೀಗೆ ಬೇರೆ ಬೇರೆ ಕೃತಿಗಳನ್ನು ಬರೀತಾರೆ ಬಸವೇಶ್ವರರು ಯಾವ ವರ್ಷ ಎಲ್ಲಿ ಜನಿಸಿದರು ಶಕ ಒಂದು ಸಾವಿರದ ಒಂದೂರ ಮೂವತ್ತೆರಡರಲ್ಲಿ ಬಾಗೇವಾಡಿಯಲ್ಲಿ ಜನಿಸ್ತಾರೆ ಬಸವೇಶ್ವರರು ಬಸವೇಶ್ವರ ತಂದೆ ತಾಯಿ ಯಾರು ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಲ್ಲಿಗೆ ಆ ಪ್ರಶ್ನೆಯ ಉತ್ತರ ಬಹುಶಃ ಇಲ್ಲಿ ಟೈಪ್ ಮಾಡೋದಕ್ಕೆ ಹೋಗಿದೆ ಅನಿಸುತ್ತೆ ಬಸವೇಶ್ವರರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅದನ್ನು ನೀವು ಬರ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆ ಉತ್ತರ ಅಲ್ಲಿ ಬಂದಿದೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವೇಶ್ವರರು ಅದು ಎಲ್ಲಿ ಸ್ಥಾಪನೆಯಾಯಿತು ಅಂದರೆ ಕಲ್ಯಾಣದಲ್ಲಿ ಎರಡು ಪ್ರಮುಖ ಸೂಪಿ ಪಂಥಗಳನ್ನು ಹೆಸರಿಸಿ ಚಿಸ್ತಿ ಮತ್ತು ಸುಹರ್ವರ್ದಿ ಪಂಥಗಳು ಪ್ರಮುಖವಾದ ಎರಡು ಪಂಥಗಳು ಚಿಸ್ತಿ ಪಂದ್ಯದ ಇಬ್ಬರು ಪ್ರಮುಖ ಸಂತರು ಖಾಜಾ ಅಬ್ದುಲ್ ಚಿಸ್ತಿ ಮತ್ತು ಶೇಖ್ ಸಲೀಂ ಚಿಸ್ತಿ ಹೀಗೆ ಹದಿನಾರು ಪ್ರಶ್ನೆಗಳಿದ್ದಾವೆ ಎರಡು ಪ್ರಶ್ನೆಗಳು ಈ ಪಾಠದಿಂದ ಬರುತ್ತೆ ಇಲ್ಲಿ ಒಂದನ್ನು ನೀವು ಬರ್ಕೋಬೇಕು ಬಸವೇಶ್ವರರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಂತ ಮುಂದುವರೆದು ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಬಂದರೆ ಅದರಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಯುರೋಪಿಯನರ ಆಗಮನದಿಂದ ಒಂದು ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಒಂದು ಪ್ರಶ್ನೆ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಿಂದ ಒಂದು ಪ್ರಶ್ನೆ ಹಾಗೂ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿಯಿಂದ ಒಂದು ಪ್ರಶ್ನೆ ನಾಲ್ಕು ಪ್ರಶ್ನೆಗಳು ಮಾಡರ್ನ್ ಇಂಡಿಯಾದಿಂದ ಬರುತ್ತೆ ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಭಾರತಕ್ಕೆ ಯುರೋಪಿಯನರ ಆಗಮನ ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರಿಂದ ಗೋವಾವನ್ನು ಯಾರು ವಶಪಡಿಸಿಕೊಂಡರು ಯಾವಾಗ ಅನ್ನೋ ಪ್ರಶ್ನೆ ಇದೆ ಅಲ್ಬುಕರ್ಕ್ ವಶಪಡಿಸ್ಕೊಳ್ತಾನೆ ಸಾವಿರದ ಐದುನೂರ ಹತ್ತರಲ್ಲಿ ಪೋರ್ಚುಗೀಸರ ಎರಡು ವ್ಯಾಪಾರಿ ಕೇಂದ್ರಗಳು ಗೋವಾ ದಿಯು ದಮನ್ ಸಾಲ್ಸೆಟ್ ಇತ್ಯಾದಿ ಭಾರತದಲ್ಲಿ ಪೋರ್ಚುಗೀಸರ ಅಧಿಕಾರದ ಅವನತಿ ಎರಡು ಕಾರಣಗಳು ಅಸಮರ್ಥ ಅಧಿಕಾರಿಗಳು ಮತಾಂಧ ಧಾರ್ಕ ನೀತಿ ವಿಜಯನಗರದ ಅವನತಿ ಇವೆಲ್ಲ ಕಾರಣವನ್ನು ಕೊಡ್ಬೋದು ಭಾರತದಲ್ಲಿ ಡಚ್ಚರ ಎರಡು ವ್ಯಾಪಾರಿ ಕೇಂದ್ರಗಳು ಪುಲಿಕಾಟ್ ಅವರ ರಾಜಧಾನಿ ಮಾಹೆ ಮಚಲಿಪಟ್ಟಣ್ ಮಾಹೆ ಮಚಲಿಪಟ್ಟಣಗಳು ಡಚ್ಚರ ಎರಡು ವ್ಯಾಪಾರಿ ಕೇಂದ್ರಗಳು ಹೌದು ಫ್ರೆಂಚರ ಎರಡು ವ್ಯಾಪಾರಿ ಕೇಂದ್ರಗಳು ಹೌದು ಮುಂದಿನ ಪ್ರಶ್ನೆ ಫ್ರೆಂಚರ ವ್ಯಾಪಾರಿ ಕೇಂದ್ರಗಳ ಕಡೆಗಿದೆ ಪಾಂಡಿಚೇರಿ ಅವರ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಮಾಹೆ ಮತ್ತು ಮಚಲಿಪಟ್ಟಣ್ ಡಚ್ಚರಿಗೂ ಆಗುತ್ತೆ ಫ್ರೆಂಚರಿಗೂ ಆಗುತ್ತೆ ಆ ಕಾರಣದಿಂದಲೇ ಅವೆರಡು ವ್ಯಾಪಾರ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಫ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು ಉದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಅಥವಾ ಬ್ರಿಟಿಷರ ನಡುವೆ ನಡೆಯುತ್ತೆ ಹದಿನೇಳು ನೂರ ಐವತ್ತೇಳರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಎರಡು ಕರಾರುಗಳು ಟಿಪ್ಪು ಅರ್ಧ ರಾಜ್ಯವನ್ನು ಕೊಡಬೇಕು ಮುನ್ನೂರ ಮೂವತ್ತು ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಕೊಡಬೇಕು ಯುದ್ಧ ಪರಿಹಾರ ಕೊಡುವವರೆಗೆ ತನ್ನ ಇಬ್ಬರು ಮಕ್ಕಳನ್ನು ಇಡಬೇಕು ಸಹಾಯಕ ಸೈನ್ಯ ಒಪ್ಪಿದ ಎರಡು ಭಾರತೀಯ ರಾಜ್ಯಗಳು ಹೈದರಾಬಾದಿನ ನಿಜಾಮ ಮತ್ತು ಮೈಸೂರಿನ ಒಡೆಯರಿದನ್ನು ಒಪ್ಪಿಕೊಳ್ತಾರೆ ಇನ್ನು ದತ್ತು ತಣಿಗೆ ಹಕ್ಕಿರ ನೀತಿಯ ನೀತಿಯಂತೆ ಬ್ರಿಟಿಷರು ವಶಪಡಿಸಿಕೊಂಡ ಎರಡು ರಾಜ್ಯಗಳು ಝಾನ್ಸಿ ಸತಾರಾ ಜೈಪುರ್ ಸಂಬಲ್ಪುರ್ ದೈಪುರ್ ಹೀಗೆ ಅನೇಕ ರಾಜ್ಯಗಳನ್ನು ಗೆದ್ದುಕೊಳ್ತಾರೆ ಇವು ಭಾರತಕ್ಕೆ ಯುರೋಪಿಯನರು ಆಗಮನ ಈ ಪಾಠದಿಂದ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎರಡು ಪ್ರಶ್ನೆ ಇದೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು ಅಂತ ಕೇಳಿದರೆ ಎನ್ಫೀಲ್ಡ್ ಎಂಬಂಥ ಹೊಸ ಬಂದೂಕನ್ನು ಕೊಡ್ತಾರೆ ಸಿಪಾಯಿಗಳಿಗೆ ಅದಕ್ಕೆ ಬಳಸುವಂತಹ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸೌರಿದ್ದಾರೆ ಎಂಬಂಥ ವದಂತಿ ಹಬ್ಬುತ್ತೆ ಈ ತೋಟಗಳನ್ನು ಬಳಸೋದಕ್ಕೆ ಬಂದೂಕನ್ನು ಬಳಸೋದಕ್ಕೆ ಸಿಪಾಯಿಗಳು ಒಪ್ಕೊಳ್ಳಲ್ಲ ಆಗ ಈ ದಂಗೆ ಸ್ಫೋಟಗೊಳ್ಳುತ್ತೆ ಹದಿನೆಂಟುನೂರ ಐವತ್ತರ ದಂಗೆಯ ವಿಫಲತೆ ಎರಡು ಕಾರಣಗಳು ಸಮರ್ಥ ನಾಯಕತ್ವದ ಕೊರತೆ ಇತ್ತು ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು ನಿರ್ದಿಷ್ಟವಾದ ಗುರಿ ಇರಲಿಲ್ಲ ದಂಗೆ ನಿಗದಿತ ಸಮಯಕ್ಕಿಂತ ಮೊದಲೇ ಆರಂಭ ಆಯಿತು ರಾಷ್ಟ್ರವ್ಯಾಪಿಯಾಗಿ ನಡೀಲಿಲ್ಲ ಹೀಗೆ ಅನೇಕ ಕಾರಣಗಳನ್ನು ನಾವಿಲ್ಲಿ ಕೊಡಬಹುದು ಮುಂದಿನ ಪಾಠಕ್ಕೆ ಬಂದರೆ ರಾಜಾರಾಮ್ ಮೋಹನ್ ರಾಯರ ತಂದೆ ತಾಯಿಯನ್ನು ಹೆಸರಿಸಿ ತಂದೆ ರಮಾಕಾಂತ್ ರಾಯ್ ಮತ್ತು ತಾಯಿ ದೇವಿ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಕಲ್ಕತ್ತಾದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ದಯಾನಂದ ಸರಸ್ವತಿಯವರು ಹುಟ್ಟಿದ್ದು ತಂಕಾರ ಎಂಬಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ದಯಾನಂದ ಸರಸ್ವತಿಯವರ ತಂದೆ ತಾಯಿ ಕೃಷ್ಣಾಜಿ ತಿವಾರಿ ಮತ್ತು ಯಶೋಧಾಬಾಯಿ ಅವರ ತಂದೆ ತಾಯಿಗಳು ಆರ್ಯ ಸಮಾಜ ಸ್ಥಾಪನೆಯಾಗಿದ್ದು ಬಾಂಬೆಯಲ್ಲಿ ಹದಿನೆಂಟುನೂರ ಎಪ್ಪತ್ತ ಐದರಲ್ಲಿ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಕಲ್ಕತ್ತಾದಲ್ಲಿ ಜನಿಸ್ತಾರೆ ಸಾಕಷ್ಟು ಇಸ್ವಿಗಳನ್ನು ಈ ಪಾಠದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ರಾಮಕೃಷ್ಣ ಮಿಷನ್ ಸ್ಥಾಪನೆಗೊಂಡ ವರ್ಷ ಹದಿನೆಂಟುನೂರ ತೊಂಬತ್ತ ಏಳು ಮತ್ತು ಅದು ಬೇಲೂರು ಮಠ ಕಲ್ಕತ್ತಾದ ಸಮೀಪ ಸ್ಥಾಪನೆ ಆಗುತ್ತೆ ಸ್ವಾಮಿ ವಿವೇಕಾನಂದರು ಪ್ರಕಟಿಸುತ್ತಿದ್ದ ಪತ್ರಿಕೆಗಳು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನಾ ಎಂಬಂತಹ ಬೆಂಗಾಲಿ ಭಾಷೆಯ ಪತ್ರಿಕೆಯನ್ನು ಅವರು ಪ್ರಕಟಿಸ್ತಾ ಇದ್ದರು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರ್ಯಾರು ಮೇಡಮ್ ಬ್ಲಾವಟಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಅದನ್ನು ಥಿಯೋಸಫಿಕಲ್ ಸೊಸೈಟಿಯನ್ನು ಆರಂಭಿಸ್ತಾರೆ ಹೀಗೆ ಒಂಬತ್ತು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಕೊನೆಯ ಪಾಠ ನಿಲಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ ಮೂರೇ ಮೂರು ಪ್ರಶ್ನೆಗಳು ಕರ್ನಾಟಕದ ಏಕೀಕರಣ ಚಳುವಳಿಯ ಇಬ್ಬರು ನಾಯಕರು ಆದರೂ ವೆಂಕಟರಾಯ್ ಇದ್ದಾರೆ ಎಸ್ ಲಿಂಗಪ್ಪ ಇದ್ದಾರೆ ದೊಡ್ಡಮೇಟಿ ಅಂದಾನಪ್ಪ ಇದ್ದಾರೆ ಎನ್ ಎಸ್ ಹರ್ಡಿಕರ್ ಅವರಿದ್ದಾರೆ ಡೆಪ್ಯೂಟಿ ಚನ್ನಬಸಪ್ಪನವರಿದ್ದಾರೆ ಹೀಗೆ ಹಲವಾರು ಜನ ಇದ್ದಾರೆ ನಾವು ಎರಡು ಹೆಸರನ್ನು ಬರೆಯಬಹುದು ಆಲೂರು ವೆಂಕಟರಾಯರು ಮತ್ತು ಎಸ್ ನಿಜಲಿಂಗಪ್ಪನವರು ಅಂತ ರಾಜ್ಯ ಪುನರ್ವಿಂಗಡಣೆಗಾಗಿ ರಚಿಸಲಾದ ಎರಡು ಸಮಿತಿಗಳು ಧಾರ್ ಸಮಿತಿ ಇದೆ ಜೆ ವಿ ಪಿ ಸಮಿತಿ ಇದೆ ಫಜಲ್ ಅಲಿ ಆಯೋಗ ಇದೆ ಯಾದರೂ ಎರಡನ್ನ ಬರೀಬೋದು ಮೂರನೇ ಪ್ರಶ್ನೆ ಬಹಳ ಮಹತ್ವದ್ದು ಜೆ ವಿ ಪಿ ಕಮಿಟಿಯ ಇಬ್ಬರು ಸದಸ್ಯರು ಜೆ ಮೀನ್ಸ್ ಜವಾಹರ್ಲಾಲ್ ನೆಹರು ವಿ ಮೀನ್ಸ್ ವಲ್ಲಭಾಯಿ ಪಟೇಲ್ ಪಿ ಮೀನ್ಸ್ ಪಟಾಬಿ ಸೀತಾರಾಮಯ್ಯ ಹಲವಾರು ಸಲ ಕೇಳಿರೋ ಪ್ರಶ್ನೆ ಜವಾಹರ್ಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಪಟಾಬಿ ಸೀತಾರಾಮಯ್ಯ ಹೀಗೆ ಎರಡು ಅಂಕಕ್ಕೆ ಪ್ರಾಶಸ್ತ್ಯ ನೀಡಿದ ಎಲ್ಲ ಪಾಠಗಳು ಆ ಪಾಠದಲ್ಲಿ ಕೇಳಿರುವ ಪ್ರಶ್ನೆಗಳು ಅವುಗಳ ಉತ್ತರ ಎಲ್ಲವನ್ನು ಒಂದು ರಿವಿಷನ್ ಮಾಡ್ಕೊಂಡು ಬಂದಿದ್ದೀವಿ ಒಂದೆರಡು ಮಾಡೆಲ್ ಕ್ವೆಶನ್ ಪೇಪರನ್ನು ನೋಡ್ಬಿಡೋಣ ಇಲ್ಲೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಹಳೆಯ ಶಿಲಾಯುಗ ನೀಲನಕ್ಷೆಯ ಪ್ರಕಾರ ಇದೆ ವೈದಿಕ ಕಾಲದ ಇಬ್ಬರು ಮಹಿಳಾ ವಿದ್ವಾಂಸರು ನಿಲನಕ್ಷೆಯ ಪ್ರಕಾರ ಇದೆ ವರ್ಧಮಾನ ತ್ರಿರತ್ನ ನೀಲನಕ್ಷೆಯ ಪ್ರಕಾರ ಇದೆ ಮೆಗಾಸ್ತನೀಸ್ ಯಾರು ಅವನ ಕೃತಿ ಹೆಸರಿಸಿ ನೀಲನಕ್ಷೆಯ ಹೊರತಾಗಿದೆ ಮೆಗಾಸ್ತನೀಸ್ ಯಾರು ಅಂದರೆ ಆರಾಮಾಗಿ ಬರೀತೀರಾ ನೀವು ಗ್ರೀಕ್ ರಾಯಭಾರಿ ಅವನ ಕೃತಿ ಇಂಡಿಕಾ ಹರ್ಷವರ್ಧನ ಎರಡು ಸಾಹಿತ್ಯ ಕೃತಿಗಳು ನಿರ್ಲಕ್ಷ್ಯ ಪ್ರಕಾರ ಇದೆ ಶಕವನ್ನು ಯಾರು ಯಾವಾಗ ಆರಂಭಿಸಿದರೂ ನಿರ್ಲಕ್ಷ್ಯ ಹೊರತಾಗಿದೆ ಸಾವಿರದ ಎಪ್ಪತ್ತಾರು ಆರನೇ ವಿಕ್ರಮಾದಿತ್ಯ ಆರಂಭಿಸಿದ್ದು ಅಬುಲ್ ಫಜಲ್ನ ಎರಡು ಕೃತಿಗಳು ಸುಲಭವಾದ ಪ್ರಶ್ನೆ ನಿರ್ಲಕ್ಷ್ಯ ಹೊರತಾಗಿರೋ ಪ್ರಶ್ನೆ ಐನಿ ಅಕ್ಬರಿ ಮತ್ತು ಅಕ್ಬರ್ ನಾಮಕೃತಿಯನ್ನು ಬರೀತಾನೆ ಅಬುಲ್ ಫಜಲ್ ಶಿವಾಜಿ ಸಂಗ್ರಹಿಸಿದ ಎರಡು ಪ್ರಮುಖ ತೆರಿಗೆಗಳು ಇದು ನಿರ್ಲಕ್ಷ್ಯ ಹೊರತಾಗಿದ್ದರೂ ತುಂಬಾ ಸುಲಭವಾಗಿ ನಿಮಗೆ ಗೊತ್ತಿರುತ್ತೆ ಶಿವಾಜಿಯ ಆಡಳಿತದಲ್ಲಿ ಕಲ್ತ್ಕೊಂಡಿರ್ತೀರಾ ಚೌತ್ ಮತ್ತು ಸರ್ದೇಶ್ ಮುಖ್ ಶಿವಪ್ಪ ನಾಯಕ ಯಾರು ನಿರ್ಲಕ್ಷ್ಯ ಪ್ರಕಾರ ಇದೆ ಗೋಳಗುಮ್ಮಟ ಇಲ್ಲದಿಂದ ನಿರ್ಮಿಸಿದವರು ಯಾರು ಗೋಳಗುಮ್ಮಟ ಇರೋದು ಬಿಜಾಪುರದಲ್ಲಿ ಮೊಹಮ್ಮದ್ ಆದಿಲ್ ಶಾದನ್ನು ಕಟ್ಟಿಸ್ತಾನೆ ನಿರ್ಲಕ್ಷ್ಯ ಹೊರತಾದ ಬಹಳ ಪ್ರಮುಖವಾದ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳು ನಿರ್ಲಕ್ಷ್ಯ ಪ್ರಕಾರ ಇದೆ ಬ್ರಿಟಿಷರು ಜಾರಿಗೆ ತಂದ ಎರಡು ಭೂ ಕಂದಾಯ ಪ್ರದತಿಗಳು ಶಾಶ್ವತ ಕಂದಾಯ ರೈತವಾರಿ ಮೆಹಲ್ವಾರಿ ನಿರ್ಲಕ್ಷ್ಯ ಹೊರತಾದಂಥ ಒಂದು ಪ್ರಶ್ನೆ ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳು ಗೊತ್ತೇ ಇರುತ್ತೆ ನಿಮಗೆ ಕಬ್ಬನ್ ಮತ್ತು ಬೌರಿಂಗ್ ಅಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಭೆ ಯಾವಾಗ ಇಲ್ಲಿ ಜರುಗಿತು ಅಂತ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಂಬೈನಲ್ಲಿ ಜರುಗುತ್ತೆ ಇದರ ಪ್ರಥಮ ಸಭೆ ಜೆ ವಿ ಪಿ ಸಮಿತಿಯ ಇಬ್ಬರು ಸದಸ್ಯರನ್ನು ಹೆಸರಿಸಿ ಜವಾಹರ್ಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಪಟ್ಟ ಬಿಸ್ ಅಲ್ಲಿಗೆ ಏಳು ಪ್ರಶ್ನೆಗಳು ನಿರ್ಲಕ್ಷ್ಯ ಪ್ರಕಾರ ಇದೆ ಉಳಿದ ಪ್ರಶ್ನೆಗಳು ನಿರ್ಲಕ್ಷ್ಯ ಹೊರತಾಗಿ ಇದ್ದರೂ ಕೂಡ ನಾವು ಅದನ್ನು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇದೆ ಮುಂದುವರೆದು ನಾವು ಮತ್ತೊಂದು ಪ್ರಶ್ನೆ ಪತ್ರಿಕೆ ಕಡೆಗೆ ಬಂದರೆ ಇಲ್ಲಿ ಹಳೇ ಶಿಲಾಯುಧದ ಎರಡು ತಾಣಗಳು ವೈದಿಕ ಕಾಲದ ಇಬ್ಬರು ಸ್ತ್ರೀ ವಿದ್ವಾಂಸರು ಬೌದ್ಧ ಧರ್ಮದ ಪಂಗಡಗಳು ಸಂಗಮ ಯುಗದ ಕೃತಿಗಳು ಗೊಮ್ಮಟೇಶ್ವರನ ವಿಗ್ರಹ ಪಲ್ಲವರ ಎರಡು ವಾಸ್ತುಶಿಲ್ಪ ಕೇಂದ್ರ ಅಮೋಘ ವರ್ಷನ ಎರಡು ಬಿರುದುಗಳು ದೆಹಲಿ ಸುಲ್ತಾನ ಎರಡು ಸಂತಿಗಳು ಕನ್ನಡದ ಪ್ರಥಮ ನಾಟಕ ಶಂಕರಾಚಾರ್ಯರ ಎರಡು ಮಠಗಳು ರಾಮಾನುಜಾಚಾರ್ಯರ ಎರಡು ಕೃತಿಗಳು ಪೋರ್ಚುಗೀಸರ ಎರಡು ನೆಲೆಗಳು ದಂಗೆಯ ಹದಿನೆಂಟುನೂರ ಐವತ್ತರ ದಂಗೆ ವಿಫಲತೆ ಎರಡು ಕಾರಣಗಳು ರಾಮಕೃಷ್ಣ ಮಿಷನಲ್ಲಿ ಸ್ಥಾಪನೆಯಾಯಿತು ಯಾವಾಗ ಜೆ ಪಿ ಸಮಿತಿ ಇಬ್ಬರು ಸದಸ್ಯರನ್ನು ಹೆಸರಿಸಿ ಸಂಪೂರ್ಣ ಪರ್ಫೆಕ್ಟಾಗಿ ನಿಲ್ನಕ್ಷೆಯ ಪ್ರಕಾರ ಇದೆ ನಿರ್ಲಕ್ಷೆಯ ಪ್ರಕಾರ ಕಲ್ತದಾದರೆ ಈ ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೆಗಳನ್ನು ಪಟಾಪಟ್ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ನಮ್ಮ ಇಲಾಖೆ ಬಿಟ್ಟಂದ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರ್ನಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ನಿರ್ಲಕ್ಷೆಯ ಪ್ರಕಾರವೇ ಇದೆ ಹೀಗೆ ನಾವು ಇಂದು ನೋಡಿದಂಥ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೆರಡು ಮೂರು ಪ್ರಶ್ನೆಗಳು ನಿರ್ಲಕ್ಷ್ಯ ಹೊರತಾಗಿದ್ದರೂ ಬಹುತೇಕ ಪ್ರಶ್ನೆಗಳು ನಿಲನಕ್ಷೆಯ ಪ್ರಕಾರವೇ ಇದೆ ಹಾಗಾಗಿ ನಾವು ನಿಲಿನಕ್ಷೆಯ ಪ್ರಕಾರವೇ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಕಲಿತುಕೊಂಡ್ರೆ ನಾವು ಬಹುತೇಕ ಇಪ್ಪತ್ತು ಅಂಕಗಳನ್ನು ಗ್ಯಾರಂಟಿಯಾಗಿ ಪಡ್ಕೋಬಹುದು ಈ ನಿಟ್ಟಿನಲ್ಲಿ ನಾವೆಲ್ಲ ಅಧ್ಯಯನ ಮಾಡೋಣ ಹಾಗೂ ಎರಡಂಕದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಸಮರ್ಥರಾಗೋಣ ಇಪ್ಪತ್ತು ಅಂಕಗಳು ನಿಮ್ದಾಗಲಿ ಅಂತ ಶಿಸ್ತ ನಾವು ಈ ಎರಡು ಅಂಕಗಳ ಒಂದು ನಿಲಿನಕ್ಷೆಯ ಪ್ರಕಾರ ಎರಡು ಅಂಕಗಳ ಪ್ರಮುಖ ಪ್ರಶ್ನೆಗಳು ಅವುಗಳ ಉತ್ತರಗಳ ಸರಣಿಯನ್ನು ಹತ್ತನೆಯ ಸರಣಿಯನ್ನು ಮುಕ್ತಾಯಗೊಳಿಸೋಣ ಇನ್ನು ಒಂದೇ ಒಂದು ಸರಣಿ ಇದೆ ಮ್ಯಾಪ್ ವರ್ಕಿಗೆ ಸಂಬಂಧಪಟ್ಟದ್ದು ನಿಲಕ್ಷೆಯ ಪ್ರಕಾರ ಮ್ಯಾಪ್ ವರ್ಕಿಗೆ ಯಾವ್ಯಾವ ಪಾಠಕ್ಕೆ ಒತ್ತು ಕೊಟ್ಟಿದ್ದಾರೆ ಏನು ಓದ್ಕೋಬೇಕು ಯಾವೆಲ್ಲ ಸ್ಥಳಗಳನ್ನು ಗುರುತಿಸೋದಕ್ಕೆ ಕಲಿಬೇಕು ಅದರ ಐತಿಹಾಸಿಕ ಮಹತ್ವವೇನು ಇದನ್ನು ಕೊನೆಯ ಹನ್ನೊಂದನೆಯ ಸರಣಿಯಲ್ಲಿ ನೋಡೋಣ ಅಲ್ಲಿಗೆ ಹನ್ನೊಂದು ಸರಣಿಗಳನ್ನು ನೀವು ಸರಿಯಾಗಿ ಒಂದೊಂದು ಸಲ ನೋಡ್ಕೊಂಡಿದ್ದೆ ಅದರಲ್ಲಿ ಕನಿಷ್ಠ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಖಂಡಿತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಚೆನ್ನಾಗಿ ಓದಿ ಆತ್ಮವಿಶ್ವಾಸದಿಂದ ಬರೀರಿ ಗುಡ್ ಲಕ್ ಥ್ಯಾಂಕ್ ಯು